ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಇನ್ಫಾರ್ಮೇಶನ್ ಇಸ್ ಎಲ್ ಚಾನಲ್. ಇವತ್ತಿನ ಟಾಪಿಕ್ ಏನಂದ್ರೆ ರಾವಣ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಕ್ಕೆ ರಾವಣ ಅಂತ ಹೇಳ್ತೀರಾ? ನಿಮ್ಗೆಲ್ಲರಿಗೂ ಗೊತ್ತು, ರಾವಣ ಅಂದರೆ ರಾಕ್ಷಸ ಅಂತ. ಆದರೆ ರಾವಣಲ್ಲಿ ಕೂಡ ಒಳ್ಳೆತನ ಐತೆ. ಅದೆಂಥ ಒಳ್ಳೆತನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ರಾವಣ ಮತ್ತು ಅವ್ರ ತಮ್ಮ ಕುಂಭಕರ್ಣ ಎಷ್ಟು ಜನ್ಮ ಎತ್ತಿದ್ರು ಅಂತ ಹೇಳ್ತೀನಿ. ಒಟ್ಟು 3 ಜನ್ಮ ಎತ್ತಿದ್ರು ಅವರಿಬ್ರು. ಅದು ಹೆಂಗಂದ್ರೆ, ಅವರು ಫಸ್ಟು ಭೂಮಿಯಲ್ಲಿದ್ದಿಲ್ಲ, ದೇವಲೋಕದಲ್ಲಿದ್ದರು. ಆಗ ಅವ್ರ ಹೆಸರು ಜಯ ವಿಜಯ ಅಂತ ಹೆಸರು. ಜಯ ಯಾರಂದ್ರೆ ರಾವಣ, ವಿಜಯ ಯಾರಂದ್ರೆ ಕುಂಭಕರ್ಣ. ಅವರು ಇದು ವಿಷ್ಣುಗೆ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ರು, ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಂದಿನ ವಿಷ್ಣು ಬಂದ್ಬಿಟ್ಟು ಜಯ ವಿಜಯ ಅವ್ರಿಗೆ ಒಂದು ಆರ್ಡರ್ ಕೊಟ್ರು. ಏನಂದ್ರೆ, ಒಳಗಡೆ ಯಾರನ್ನ ಬಿಡ್ಬೇಡ, ಯಾರನ್ನ ಬಿಡ್ಬೇಡ ಅಂತ ಆರ್ಡರ್ ಕೊಟ್ರು. ಇವರು ಕೇಳಿದ್ರು, ನಡ್ಕೊಂಡ್ರು ಸರಿಯಾಗಿ, ಆಯ್ತಾ. ಅದಾದ ನಂತರ ಬ್ರಹ್ಮ ಭಕ್ತರಾದ ಒಂದು 4 ಜನರು ವಿಷ್ಣು ಆಶೀರ್ವಾದ ತಗೊಳಕ್ಕೆ ಬಂದರು, ಆಯ್ತಾ. ಆದರೆ ಈ ಜಯ ವಿಜಯ ಅವರು ಬಿಟ್ಟಿಲ್ಲ, ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ. ಆದರೆ ಇವ್ರು 4 ಜನರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು, ವಿಷ್ಣು ಆಶೀರ್ವಾದ ತಗೊಳಕ್ಕೆ ಯಾವಾಗನ ಬರ್ಬೋದು ಅಂತ ವಿಷ್ಣುನೇ ಹೇಳಿದ್ದು ಅಂತ ಈ 4 ಜನನೂ ಹೇಳಿದ್ರು. ಆದರೆ ಜಯ ವಿಜಯ ಅವರು ಕೇಳಿಲ್ಲ, ಒಳಗಡೆನೆ ಬಿಟ್ಟಿಲ್ಲ ಅವರು, ಆಯ್ತಾ. ಈ 4 ಜನರು ಒಂದು ಶಾಪ್ ಹಾಕಿದ್ರು. ಯಾರಿಗೆ? ಜಯ ವಿಜಯ ಅವ್ರಿಗೆ ಶಾಪ್ ಹಾಕಿದ್ರು. ಏನಂದರೆ, ನೀವಿಬ್ಬರು ಭೂಮಿಯಲ್ಲೇ ಇರಬೇಕು, ಭೂಮಿಯಲ್ಲಿ ಹುಟ್ಟಿ ಸಾಯ್ಬೇಕು ಅಂತ ಶಾಪ್ ಹಾಕಿದ್ರು, ಆಯ್ತಾ. ಅದಾದ ನಂತರ ಇವರು ಜಯ ವಿಜಯ ಅವರು ವಿಷ್ಣು ಹತ್ರ ಹೋಗಿ ಕ್ಷಮೆ ಕೇಳಿದ್ದ, ನಾವು ಹಿಂಗೆ ಮಾಡಬಾರ್ದು ಅಂತ ಕ್ಷಮೆ ಕೇಳಿದ್ರು, ಆಯ್ತಾ. ಆದರೆ ವಿಷ್ಣು ಕ್ಷಮಿಸಿಲ್ಲ. ಏನಕ್ಕಂದರೆ, ವಿಷ್ಣು ಹೇಳಿದ್ದ, ನೀವಿಬ್ಬರು ಹೋಗಿ ಫಸ್ಟು ಆ 4 ಜನಕ್ಕೆ ಕ್ಷಮೆ ಕೇಳಿ, ಆಮೇಲೆ ನಾನು ಕ್ಷಮಿಸೋದು ಅಂತ ಆರ್ಡರ್ ಕೊಟ್ಟಿದ್ದ, ಆಯ್ತಾ. ಅದಾದ ನಂತರ ಇವರಿಬ್ಬರು ಜಯ ವಿಜಯ ಅವರು ಹೋಗಿ ಆ 4 ಜನಕ್ಕೆ ಕ್ಷಮೆ ಕೇಳಿದ್ದ. ಆದ್ರೂ ಆ 4 ಜನ ಕೇಳಿಲ್ಲ, ಸಮಾಧಾನ ಆಗಿಲ್ಲ. ಈ 4 ಜನ ಎರಡು ಆಪ್ಷನ್ ಕೊಟ್ಟರು. ಫಸ್ಟ್ ಆಪ್ಷನ್ ಏನಂದರೆ, 7 ಜನ್ಮ ಹುಟ್ಟಿ ವಿಷ್ಣುಗೆ ಭಕ್ತರಾಗಿ ಹುಟ್ಟಿ ಸಾಯ್ಬೇಕು ಅಂತ ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಏನಂದರೆ, 3 ಜನ್ಮ ಹುಟ್ಟಿ ವಿಷ್ಣುಗೆ ಶತ್ರುವಾಗಿ ಹುಟ್ಟಿ ಸಾಯ್ಬೇಕು ಅಂತ ಆಪ್ಷನ್ ಕೊಟ್ಟರು. ಇವರು ಜಯ ವಿಜಯ ಅವರು ಡಿಸೈಡ್ ಮಾಡಿದ್ರು ಯಾವ ಆಪ್ಷನ್ ತೊಗೊಳ್ಬೇಕು ಅಂತ, ಆಯ್ತಾ. ಯಾವ ಆಪ್ಷನ್ ತೊಗೊಂಡಂದರೆ ಎರಡನೇ ಆಪ್ಷನ್ನು. ಅದೇನು, 3 ಜನ್ಮ ಹುಟ್ಟಿ ವಿಷ್ಣುಗೆ ಶತ್ರುವಾಗಿ ಹುಟ್ಟಿ ಸಾಯ್ಬೇಕು ಅಂತ ತೊಗೊಂಡ್ರು, ಆಯ್ತಾ. ಹಂಗೆ ಆಯಿತು. ಫಸ್ಟ್ ಜನ್ಮದಲ್ಲಿ ಹಿರಣ್ಯಕಶ್ಯಪ್ ಮತ್ತು ಹಿರಣ್ಯಕಶ್ಯಪ ಆಗಿ ಹುಟ್ಟಿ ಅವರಿಬ್ಬರು ಇದು ನರಸಿಂಹ ಕೊಂದ ಅವರಿಬ್ಬರನ್ನ, ಆಯ್ತಾ. ಅದಾದ ನಂತರ ಎರಡನೇ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟಿ ರಾಮ ಕೊಂದ ಅವರಿಬ್ಬರನ್ನ, ಆಯ್ತಾ. ಮೂರನೇ ಜನ್ಮದಲ್ಲಿ ಶಿಶುಪಲ ಮತ್ತು ದಂಟವಕ್ರ ಆಗಿ ಹುಟ್ಟಿ ಕೃಷ್ಣ ಕೊಂದ ಅವರಿಬ್ಬರನ್ನ. ಹಂಗೆ ಆಯಿತು, ಸೇಮು 3 ಜನ್ಮ ಹುಟ್ಟಿದ್ರು. ಸೆಕೆಂಡು, ರಾವಣನಿಗೆ ಹೆಂಗೆ ಹತ್ತು ತಲೆ ಬಂತು ಅಂತ ಹೇಳ್ತೀನಿ. ರಾವಣ ಅರ್ಧ ಬ್ರಾಹ್ಮಿನ ಆಗಿದ್ದ, ಅರ್ಧ ರಾಕ್ಷಸ ಆಗಿದ್ದ, ಆಯ್ತಾ. ಹೆಂಗೆ ಬ್ರಾಹ್ಮಿನ ಆಗಿದ್ದ ಅಂತ ಹೇಳ್ತೀನಿ. ಬ್ರಹ್ಮನ ಮೊಮ್ಮಗನೇ ರಾವಣ, ಆಯ್ತಾ. ಒಂದಿನ ರಾವಣ ಬ್ರಹ್ಮ ಹತ್ರ ಹೋಗಿ ಅವನ ತಲೆ ತ್ಯಾಗ ಮಾಡಿದ್ದ. ಹೆಂಗಂದ್ರೆ, ಅವನ ತಲೆ 10 ಪೀಸ್ ಕಟ್ ಮಾಡ್ದ, ಆಯ್ತಾ. ಇದನ್ನು ನೋಡಿ ಬ್ರಹ್ಮ ಪಾಪ ಅನ್ಕೊಂಡ ರಾವಣನ ಬಗ್ಗೆ, ಆಯ್ತಾ. ಆ 10 ಪೀಸ್ ಕಟ್ ಮಾಡಿದ್ದ ರಾವಣ ಆ 10 ಪೀಸಲ್ಲೇ 10 ತಲೆ ಮಾಡಿದ್ದ. ಬ್ರಹ್ಮನೇ ಸೃಷ್ಟಿಸಿದ್ದು ಆ 10 ತಲೆನ ರಾವಣನಿಗೆ. ಆ 10 ತಲೆಯಲ್ಲಿ 4 ತಲೆ ವೇದಕ್ಕೆ ಸಂಬಂಧಪಟ್ಟಿಸಿದ್ದು, ಇನ್ನೊಂದು 6 ತಲೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿಸಿದ್ದು. ಥರ್ಡ್, ರಾವಣನಿಗೆ ರಾವಣ ಅಂತ ಹೆಸರು ಹಿಂಗೆ ಬಂತು ಅಂತ ಹೇಳ್ತೀನಿ. ರಾವಣನಿಗೆ ಹುಟ್ಟಿರೋ ಮುಂಚೆನೆ ರಾವಣ ಅಂತ ಹೆಸರಿಕ್ಕಿಲ್ಲ, ದಶರಥ ಅಂತ ಹೆಸರಿತ್ತು. ದಶರಥನಿಗೆ ಶಿವ ಭಕ್ತಿ ಜಾಸ್ತಿ ಇತ್ತು, ಆಯ್ತಾ. ಒಂದಿನ ರಾವಣ ಮೌಂಟ್ ಕೈಲಾಸ ಹತ್ರ ಹೋಗ್ಬಿಟ್ಟು ಮೌಂಟ್ ಕೈಲಾಸ ಎತ್ತಿ ತೋರಿಸ್ದ, ಎರಡು ಕೈಯಲ್ಲಿ ಎತ್ತಿ ಮೌಂಟ್ ಕೈಲಾಸನೇ ತೋರಿಸ್ದ ಶಿವಗೆ. ಆದರೆ ಶಿವಗೆ ಇಷ್ಟ ಆಗಿಲ್ಲ, ಶಿವ ಕಾಲಿಂದ ತುಳ್ದ ಮೌಂಟ್ ಕೈಲಾಸನೇ, ಆಯ್ತಾ. ರಾವಣ ನೋವಿಂದ ಕಿರಿಸ್ತಾ ಇದ್ದ, ರಕ್ತ ಎಲ್ಲ ಬಂದ್ಬಿಡ್ತು, ಆಯ್ತಾ. ಶಿವ ಪಾಪ ಅಂದ್ಬಿಟ್ಟು ರಾವಣನ ಬಿಟ್ಬಿಟ್ಟ, ಆಯ್ತಾ. ಆಮೇಲೆ ರಾವಣ ಶಿವಗೆ ತಿಳಿಸಿದ್ದ, ನಾನು ನಿಮ್ಮ ಭಕ್ತ ಅಂತ ತಿಳಿಸಿದ್ದ, ಆಯ್ತಾ. ಅದಾದ ನಂತರ ರಾವಣ ಶಿವ ಮುಂದೆ ಶಿವ ತಾಂಡವ ಆಡೋದು ಸ್ಟಾರ್ಟ್ ಮಾಡ್ದ, ಆಯ್ತಾ. ಆಮೇಲೆ ಶಿವ ರಾವಣ ಅಂತ ಹೆಸರಿಕ್ಕಿದ್ರು, ಅಲ್ಲಿಂದಾನೆ ಬಂತು ರಾವಣ ಅಂತ ಹೆಸರು. ಶಿವನೇ ಇಕ್ಕಿದ್ದು. ರಾವಣ ಅಂದರೆ ಈ ರಾಜ್ಯನೇ ರೂಲ್ ಮಾಡೋ ಶಕ್ತಿ ಐತೆ ಅಂತ ರಾವಣ ಅಂತ ಹೆಸರಿಕ್ಕಿದ್ರು. ಫೋರ್ತ್ ಟಾಪಿಕ್ ಏನನ್ನು ಕೇಳಿದ್ರೆ, ರಾವಣ ರಾಕ್ಷಸ ಅಂತ ಪ್ರೂವ್ ಮಾಡುತ್ತೆ. ಏನಂದರೆ, ಶ್ರೀಲಂಕಾದಲ್ಲಿ ರಾವಣ ಹೆಂಗೆ ರಾಜ ಆದ ಅಂತ ಹೇಳ್ತೀನಿ, ಆಯ್ತಾ. ಶ್ರೀಲಂಕಾದಲ್ಲಿ ರಾವಣ ಮುಂಚೆನೆ ರಾಜ ಆಗಿಲ್ಲ, ಕುಬೇರನ ರಾಜ ಆಗಿದ್ದು. ಕುಬೇರ ರಾಜ ಆಗಿದ್ದಾಗ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ರು, ರಾಕ್ಷಸನ ದೂರ ಇಟ್ಬಿಟ್ಟು ಒಳ್ಳೆಯವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು, ಆಯ್ತಾ. ಒಂದಿನ ಕುಬೇರನಿಗೆ ಒಂದು ಯೋಚನೆ ಬಂತು, ಯಾರನ್ನ ರಾಜ ಆಗಿ ಮಾಡಬೇಕು ಅಂತ. ರಾವಣನಿಗೆ ರಾಜ ಆಗಿ ಮಾಡಬೇಕು ಅಂತ ಯೋಚನೆ ಬಂತು, ಆಯ್ತಾ.
ರಾವಣನಿಗೆ ರಾಜ ಮಾಡಿದ್ರು ಆಯ್ತಾ. ಆದರೆ ರಾವಣನಿಗೆ ಒಂದು ಪ್ಲ್ಯಾನ್ ಇತ್ತು, ಏನಂದರೆ ರಾಕ್ಷಸರನ್ನ ಹತ್ರ ಮಾಡಿ ಒಳ್ಳೆಯವ್ರನ್ನ ದೂರ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಆಯ್ತಾ. ಆ ಪ್ಲ್ಯಾನನ್ನು ಕರೆಕ್ಟಾಗಿ ಮಾಡ್ದ. ಆದರೆ ಕುಬೇರನಿಗೆ ಇಷ್ಟ ಆಗಿಲ್ಲ ಆಯ್ತಾ. ಕುಬೇರ ರಾವಣ ಹತ್ರ ಹೋಗ್ಬಿಟ್ಟು ನೀನು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಕೇಳ್ದ. ರಾವಣ ಕೇಳಿಲ್ಲ ಇದನ್ನು ಆಯ್ತಾ. ರಾವಣ ಹೇಳಿದ್ದ, ಕುಬೇರ ಹೋಗು ನಾನು ಹಿಂಗೆ ಮಾಡೋದು ಅಂತ ಹೇಳ್ದ. ಆದ್ರೂ ಕೇಳಿಲ್ಲ ರಾವಣ ಹಿಂಗೆ ಮಾಡ್ದ, ರಾಕ್ಷಸ ಥರನೇ ಬಿಹೇವ್ ಮಾಡ್ದ, ಎಲ್ಲರನ್ನೂ ಸಾಯಿಸ್ಬಿಟ್ಟ ಹೇಳ್ಬೇಕಂದ್ರೆ. ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು.